What is human brain? Human brain is a supercomputer. Update its software. That is books, podcasts, and experience. Protect its battery. 8 hours of sleep. Connect with nature. Technology detox. Clean its hardware drive. Meditate, journal, self-talk, which will make you master of all. ನಮ್ಮ ಜೀವನ ಹೇಗಿರಬೇಕು ಅಂತಂದ್ರೆ, ನಮ್ಮೊಡನೆ ಮಾತನಾಡಲು ತವಕಿಸುವವರಿಗೆ ಗೌರವವನ್ನು ನೀಡೋಣ. ನಮ್ಮೊಡನೆ ತಮ್ಮ ಸಮಸ್ಯೆಗಳನ್ನು ಹೇಳುವವರಿಗೆ ಪರಿಹಾರವಾಗೋಣ. ನಮ್ಮೊಡನೆ ತಮ್ಮ ದುಃಖವನ್ನು ಹಂಚಿಕೊಳ್ಳುವವರಿಗೆ ಸಾಂತ್ವನ ನೀಡೋಣ. ನಮ್ಮೊಡನೆ ತಮ್ಮ ಸುಖವನ್ನು ಹಂಚಿಕೊಳ್ಳುವವರಿಗೆ ಸಂತಸದ ಕಿವಿಯಾಗಿರೋಣ. ನಮ್ಮೊಡನೆ ಅಹಂಭಾವ ತಳೆದವರನ್ನು ನಿರ್ಲಕ್ಷಿಸೋಣ. ನಮ್ಮೊಡನೆ ದ್ವೇಷಭಾವ ಹೊಂದಿರುವವರನ್ನು ಕ್ಷಮಿಸೋಣ ಹಾಗೂ ಅವರಿಂದ ದೂರ ಇರೋಣ. ಅಹಂ ಎಂಬುದು ಸಂಬಂಧಗಳನ್ನು ಕೆಡಿಸುತ್ತದೆ. ಈಗೋ ಕೇವಲ 3 ಅಕ್ಷರದ ಒಂದು ಚಿಕ್ಕ ಶಬ್ದವಿದೆ, ಆದರೆ 12 ಅಕ್ಷರದ ದೊಡ್ಡ ಶಬ್ದವನ್ನು ನಾಶ ಮಾಡುತ್ತದೆ. ಅದೇ ರಿಲೇಷನ್ಶಿಪ್. ಯಾವಾಗ ಪುರುಷನು ಗಳಿಸಲು ಪ್ರಾರಂಭ ಮಾಡುತ್ತಾನೆ, ಎಲ್ಲಕ್ಕಿಂತ ಮೊದಲು ಅವನು ಯೋಚನೆ ಮಾಡುತ್ತಾನೆ, ಮಹಿಳೆಯ ಎಲ್ಲ ಅವಶ್ಯಗಳನ್ನು ಪೂರೈಸಬೇಕು ಎಂದು. ಆದರೆ ಯಾವಾಗ ಮಹಿಳೆ ಗಳಿಸಲು ಪ್ರಾರಂಭ ಮಾಡುತ್ತಾಳೆ, ಅವಳು ಯೋಚಿಸುತ್ತಾಳೆ ಈಗ ಪುರುಷನ ಅವಶ್ಯಕತೆ ಇಲ್ಲ ಎಂದು. ಈ ಮಾತು ಎಷ್ಟರ ಮಟ್ಟಿಗೆ ನಿಜಾರಿ ವಿಚಾರ ಮಾಡಿ. ಜೈ ಶ್ರೀ ಕೃಷ್ಣ. ತಪ್ಪು ಮಾಡಲು ಕೂಡ ಹೆದರುವವನೇ ಮಹಾಧೈರ್ಯವಂತ. ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವವನೇ ತುಂಬ ನಿಷ್ಠಾವಂತ. ಮಾಡದ ತಪ್ಪಿಗೆ ಬೇರೆಯವರ ಒಳಿತಿಗಾಗಿ ತನ್ನನ್ನೇ ದೂಷಿಸಿಯಾಗಿಸಿಕೊಳ್ಳುವವನೇ ಮಾನವೀಯತೆಯ ಮೆರೆಸುವ ಮಹಾಪುರುಷ. ಕೃಷ್ಣಂ ವಂದೇ ಜಗದ್ಗುರು. ಎಲ್ಲರನ್ನ ಸಂತೋಷಗೊಳಿಸುವುದು ಅತ್ಯಂತ ಕಷ್ಟಕರವಾಗಿರುವಂಥ ಕೆಲಸ. ಆದರೆ ಎಲ್ಲರ ಜೊತೆ ಸಂತೋಷದಿಂದ ಇರುವುದು ಅತ್ಯಂತ ಸುಲಭವಾದ ಕೆಲಸ ಅಲ್ವೇ? ಶುಭೋದಯ ಫ್ರೆಂಡ್ಸ್. ಬೆಳಗಾದ ತಕ್ಷಣ ಎಲ್ಲರಿಗೂ ವಿಶ್ ಮಾಡುವಂಥದ್ದು ಒಂದು ರೂಢಿ ನನಗೆ. ಈಗ ಹುಬ್ಬಳ್ಳಿ ಒಳಗೆ ಸಮಯ 6:30 ಬೆಳಗಾವ ಮುಂಜಾನೆ. ಒಂದು ವಿಚಾರ ಬಂತು, ಎಲ್ಲರಿಗೂ ಒಂದೇ ಸರ್ತಿ ವಿಶ್ ಮಾಡ್ಬಿಡೋಣ ಅಂತ. ಈಗ ಗ್ಲಾಕ್ಸೋ ಒಳಗೆ ಬೆಳಗಾ ಮುಂಜಾನೆ 2 ಗಂಟೆ, ಫ್ರಾಂಕ್ಫುರ್ಟ್ ಒಳಗೆ ಈಗ 3 ಗಂಟೆ, ದುಬೈ ಒಳಗೆ 5 ಗಂಟೆ, ಮೆಲ್ಬೋರ್ನ್ ಒಳಗೆ 11 ಗಂಟೆ ಹಾಗೂ ಅಮೇರಿಕ ಒಳಗೆ ಈಗ ಸಾಯಂಕಾಲ 6 ಗಂಟೆ. ಒಂದೇ ಸರ್ತಿ ಎಲ್ಲರಿಗೂ ವಿಶ್ ಮಾಡಿಬಿಡ್ತೇನೆ. ಗುಡ್ ಅರ್ಲಿ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್ ಅಂತ. ಯಾರ್ಯಾರು ಯಾವ ಸಮಯದಾಗ ಹೇಳ್ತಾರೆ
ಅವರು ಆ ವಿಷನ್ನ ತಗೋತಾರೆ. ದೇ ವಿಲ್ ಬಿ ಆಲ್ಸೋ ಹ್ಯಾಪಿ. ಎಲ್ಲರಿಗೂ ವಿಶ್ ಮಾಡೀನಿ ಅಂಥೇಳಿ ನನಗೂ ಒಂದು ಸಂತೋಷ. ಏಕ್ ಜಮಾನಾ ಥಾ ಜಬ್ ಹಮ್ ಹಮಾರೆ ಮರ್ಜಿ ಸೆ ಗಾಂವ್ ಜಾತೆ ಥೇ ಟ್ರಿಪ್ ಜಾತೆ ಥೇ ಔರ್ ಪಾರ್ಟಿ ಕರ್ತೆ ಥೇ ಕಿಸೀ ಕಿ ಇನ್ವಿಟೇಷನ್ ಬುಲಾನೆ ಸೆ ಹಮ್ ವಹಾಂ ಜಾ ಸಕ್ತೆ ಥೇ. ಲೇಕಿನ್ ಅಬ್ ಐಸಾ ನಹೀಂ ಹೈ. ಅಬ್ ಆಪ್ ಕಹೀ ಬಾಹರ್ ಜಾನೆ ಕಾ ಸೋಚ ರಹೇ ತೋ ಪಹಲಾ ಕಾರ್ಪೊರೇಟರ್ ಕಾ ಪರ್ಮಿಷನ್ ಲೇತಾ ಹೈ, ಉಸ್ಕೆ ಬಾದ್ MLA ಕಾ ಪರ್ಮಿಷನ್ ಲೇನಾ ಪಡ್ತಾ ಹೈ, ಉಸ್ಕೆ ಬಾದ್ MP ಕಾ ಪರ್ಮಿಷನ್ ಲೇನಾ ಪಡ್ತಾ ಹೈ ಔರ್ ಆಖಿರ್ ಮೇ DC ಕಾ ಪರ್ಮಿಷನ್ ಲೇನಾ ಪಡ್ತಾ ಹೈ. ಕ್ಯಾ ಜಮಾನಾ ಆ ಗಯಾ. ಹಸ್ನೆ ಕಾ ಯಾ ರೋನೆ ಕಾ ಕುಚ್ ಸಮಜ್ ಮೇ ನಹೀಂ ಆ ರಹಾ. ಹರಿ ಓಂ. ಬುದ್ಧ ಟೆಲ್ಸ್ ಒನ್ಸ್ ಯು ಹ್ಯಾವ್ ಮೆಚ್ಯೂರ್ಡ್ ಯು ರಿಯಲೈಸ್ ಸೈಲೆನ್ಸ್ ಈಸ್ ಮೋರ್ ಪವರ್ಫುಲ್ ದೆನ್ ಪ್ರೂವಿಂಗ್ ಅ ಪಾಯಿಂಟ್. ಇದೇ ಥರ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಸರ್ವಜ್ಞರು ಹೇಳಿದ್ದಾರೆ, ಬ್ರಹ್ಮನನ್ನು ತಿಳಿದವ ಹಮ್ಮಿನಂತಿರಬೇಕು ಸರ್ವಜ್ಞ ಅಂತ. ಆ ಕಾರಣಕ್ಕಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂಥೇಳಿ ಹಿರಿಯರು ಹೇಳ್ತಾರೆ. ಮಾತು ಮಿತವಾಗಿರಲಿ ಹಿತವಾಗಿರಲಿ. ಹರಿಯೋಮಲ್ಲಿ. ನಿಮಗೆ ಮನಃಶಾಂತಿ ಬೇಕಾ? ಮನೆಯಲ್ಲಿ ಏಕಾಂತ ಸ್ಥಳದಲ್ಲಿ ಅಥವಾ ದೇವರ ಮನೆಯಲ್ಲಿ ಕೂತ್ಕೊಂಡು ಕಣ್ಣನ್ನು ಮುಚ್ಚಿ ಒಂದು ಸಲ ಈ ತಾಳವನ್ನು ಬಾರಿಸಿ ಅದರ ನಾದ ಅಂತ್ಯವಾಗುವವರೆಗೂ ನಿಮ್ಮ ಮನಸ್ಸನ್ನು ಅದರಲ್ಲಿ ಕೇಂದ್ರೀಕೃತವಾಗಿರಿಸಿರಿ. ನಿಮಗೆ ಮನಃಶಾಂತಿ ಸಿಗುತ್ತದೆ, ಕ್ಷಣ ಮಾತ್ರದಲ್ಲಿ ನಿಮಗೆ ಸಿಗುತ್ತದೆ. ಇದು ಈ ಹರಿಯೋಂ. ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯ ವಿರಚಿತ ಭಜಗೋವಿಂದಂನಲ್ಲಿ ಒಂದು ಶ್ಲೋಕ ಬರ್ತದೆ, ಅದು ವಿಶೇಷವಾಗಿರುವಂಥ ಶ್ಲೋಕ. ಅದು ಅದಕ್ಕೆ ಟಂಗ್ ಟ್ವಿಸ್ಟರ್ ಅಂತ ನಾವು ಹೇಳ್ತೇವೆ. ಆ ಶ್ಲೋಕ ಹೀಗಿದೆ: ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ. ಈ ಶ್ಲೋಕವನ್ನು ದಿವಸ 12 ಸರ್ತಿ ನೀವು ಪಾರಾಯಣವನ್ನು ಮಾಡುವುದರಿಂದ ಎಂಥ ವಾಗ್ದೋಷ ಇದ್ದರೂ ಅದು ಪರಿಹಾರ ಆಗ್ತದೆ. ಇದಕ್ಕೆ ವಯಸ್ಸಿನ ಅಂತರ ಇಲ್ಲ, ಚಿಕ್ಕ ಮಕ್ಕಳಿಗೂ ಅನ್ವಯ ಆಗ್ತದೆ ಹಾಗೂ ಹಿರಿಯರಿಗೂ ಅನ್ವಯ ಆಗ್ತದೆ. ಜೈ ಶ್ರೀ ಶಂಕರ. ಆದಿಶಂಕರಾಚಾರ್ಯರು ಭೂಮಿ ಮೇಲೆ ಜನ್ಮ ಎತ್ತಿದ್ದಿಲ್ಲ ಅಂತಂದರೆ ಸನಾತನ ಧರ್ಮ ಅನ್ನುವಂಥದ್ದು ಈಗ ಇರ್ತಾನೇ ಇರಲಿಲ್ಲ. ಎಲ್ಲರೂ ಇದನ್ನ ಹೇಳ್ತಾರೆ, ನಾವು ಇದನ್ನು ಹೇಳಲಿಕ್ಕೆ. ಶಂಕರಾಚಾರ್ಯರು ಇದ್ದಿದ್ದಿಲ್ಲ ಅಂತಂದ್ರೆ ಬ್ರಾಹ್ಮಣರ ಇರ್ತಿರಲಿಲ್ಲ ಹಾಗೂ ಈ ಸನಾತನ ವೈದಿಕ ಧರ್ಮ ಅನ್ನುವಂಥದ್ದು ಯಾವಾಗೋ ನಶಿಸಿ ಹೋಗ್ಬಿಡ್ತು. ಪ್ರತಿನಿತ್ಯ ನಾವೇನು ಕರ್ಮಾದಿಗಳನ್ನು ಮಾಡ್ತೇವೆ, ದಾನ ಧರ್ಮಾದಿಗಳನ್ನು ಮಾಡ್ತೇವೆ, ಇದೆಲ್ಲ ಹೀಗೆ ಮಾಡಬೇಕು ಅಂತ ನಮಗೆ
ಆ ದಾರಿಯನ್ನು ತೋರಿಸಿಕೊಟ್ಟಂಥವರು ಆದಿಶಂಕರ. ಎಲ್ಲಿ ಭಗವಂತನ ನಾಮಸ್ಮರಣೆ ನಡೀತದ ಅಲ್ಲಿ ಆದಿಶಂಕರರ ಸ್ಮರಣೆ ಆಗ್ತಾ ಇರ್ತದೆ, ಮತ್ತು ಅವರು ಅದಕ್ಕೆ ಸಾಕ್ಷಿಭೂತ ಆಗಿ ನಿಂತಿರ್ತಾರೆ. ಯಾವುದೇ ದೇವ್ರ ಸ್ಮರಣೆ ಇರಲಿ, ಅದು ದೇವತಾ ಕಾರ್ಯ ಅಂತೆಲ್ಲ ಆಗ್ತಾ ಇರ್ತದೆ, ಅಥವಾ ಸನಾತನ ಧರ್ಮವನ್ನು ಉಳಿಸಲಿಕ್ಕೋಸ್ಕರವಾಗಿ ನಾವು ಮಾಡುವಂಥ ಕ್ರಿಯಾಕರ್ಮಗಳು ಎಲ್ಲಿ ವಿಧಿವತ್ತು ನಡೀತಾ ಇರ್ತದೆ ಅಲ್ಲಿ ಆಚಾರ್ಯರ ಸಾನ್ನಿಧ್ಯ ಇದ್ದೇ ಇರ್ತದೆ. ಮನುಷ್ಯ ಜನ್ಮ ದೊಡ್ಡದು, ಆದರೆ ಕಾಲಕಾಲಕ್ಕೆ ಮನುಷ್ಯನ ಸ್ವಭಾವ ಬದಲಿಯಾಗ್ತದೆ. ಅದರಿಂದ ಮನುಷ್ಯ ತನ್ನ ಜೀವನದಲ್ಲಿ ಸುಖ ಮತ್ತು ದುಃಖವನ್ನು ಅನುಭವಿಸ್ತಾನೆ. ಮನುಷ್ಯ ದೊಡ್ಡನಾದಂತೆ ಬಾಲ್ಯವನ್ನು ಮರೆಯುತ್ತಾನೆ, ಮದುವೆಯಾದಂತೆ ತಂದೆ ತಾಯಿಯರನ್ನು ಮರೆಯುತ್ತಾನೆ, ಮಕ್ಕಳಾದಂತೆ ಸಹೋದರ ಸಹೋದರಿಯನ್ನು ಮರೆಯುತ್ತಾನೆ, ಶ್ರೀಮಂತಿಕೆ ಬಂದ ನಂತರ ಬಡತನವನ್ನು ಮರೆಯುತ್ತಾನೆ. ಯಾವಾಗ ವಯಸ್ಸಾಗಿ ವೃದ್ಧಾಪ್ಯ ಬಂತೋ ಆಗ ಮರೆತ ಎಲ್ಲವನ್ನೂ ಮತ್ತೆ ನೆನಪಿ ಮಾಡಿಕೊಂಡು ಕೊರಗುತ್ತಾನೆ. ಇಷ್ಟೇ ಮನುಷ್ಯನ ಜೀವನ. ಸ್ನೇಹಿತರೆ, ನಾವು ಆ ತಪ್ಪನ್ನು ಮಾಡೋದು ಬೇಡ. ಎಲ್ಲವನ್ನೂ ನೆನಪಿನಲ್ಲಿಟ್ಟುಕೊಂಡು ಸುಂದರವಾದ ಬಾಳನ್ನು ಬದುಕೋಣ, ಸತ್ಪ್ರಜೆಯಾಗಿ ಬದುಕೋಣ. ಏನಂತೀರಿ? ಅನ್ನ ಆಗಲು ಅಕ್ಕಿ ಬೇಕು, ನಂತರ ನೀರು ಬೇಕು. ಮುಖ್ಯವಾಗಿ ಅಗ್ನಿ ಇದ್ದರೇನೆ ಅಡಿಗೆ ಆಗುತ್ತದೆ. ಇದೇ ರೀತಿ ಧ್ಯಾನ ಮತ್ತು ಇತರೆ ಮಾರ್ಗಗಳು ಇದ್ದರೂ ಸಹ ಆತ್ಮಜ್ಞಾನದಿಂದಲೇ ಮೋಕ್ಷ, ಅರ್ಥಾತ್ ಆತ್ಮಜ್ಞಾನವೇ ನಿಜವಾದ ಮೋಕ್ಷ. ಪ್ರಪಂಚದಲ್ಲಿ ಯಾವುದಕ್ಕೆ ಶುಲ್ಕವಿಲ್ಲವೋ ಅದು ಹೆಚ್ಚು ಬೆಲೆ ಬಾಳುವಂಥದ್ದು. ನಿದ್ದೆ, ಗಾಳಿ, ಬೆಳಕು, ಆನಂದ, ಶಾಂತಿ ಮತ್ತು ಹೆಚ್ಚಾಗಿ ನಮ್ಮ ಉಸಿರು, ಇವನ್ನೆಲ್ಲ ಉಚಿತವಾಗಿ ನಮಗೆ ಕರುಣಿಸಿದಂಥ ಪರಮಾತ್ಮನನ್ನು ನಾವು ನಿತ್ಯ ಸ್ಮರಿಸಬೇಕು ಹಾಗೂ ಧ್ಯಾನಿಸಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಜೀವನದಲ್ಲಿ ಬೆಟ್ಟದ ಮೇಲೆ ಕುಳಿತುಕೊಂಡು ಪ್ರಶಾಂತವಾದ ವಾತಾವರಣದಲ್ಲಿ ತಪಸ್ಸನ್ನು ಮಾಡುತ್ತಾ ಮೋಕ್ಷವನ್ನು ಪಡೆಯುವುದು ಅತ್ಯಂತ ಸುಲಭವಾಗಿರುವಂಥ ಸಾಧನ. ಅದೇ ಜೀವನದಲ್ಲಿ ಸಂಸಾರದಲ್ಲಿ ಇದ್ದುಕೊಂಡು ನಾನಾ ವಿಧವಾದಂಥ ಕಷ್ಟಗಳಿಗೆ ಪರಿಹಾರವನ್ನು ಹುಡುಕುತ್ತಾ ಸುಖದಿಂದ ಜೀವನ ಮಾಡುವುದು ಅತ್ಯಂತ ಕಷ್ಟಕರ. ಮನುಷ್ಯನ ಗುಣ, ತನ್ನ ಸಂಪತ್ತಿನಲ್ಲಿ ಸ್ವಲ್ಪ ಹಣ ಕಡಿಮೆಯಾದರೂ ದುಃಖಪಡುವ ಮನುಷ್ಯ ತನ್ನ ಆಯುಷ್ಯದ ಒಂದು ವರ್ಷ ಕಮ್ಮಿಯಾದರೆ ಕೇಕ್ ಕಟ್ ಮಾಡಿ ಸಂಭ್ರಮಿಸುತ್ತಾನೆ. ವಿಚಿತ್ರ ಆದರೂ ಸತ್ಯ. ಉಪ್ಪಿಗೆ ನೀರಿನಿಂದಲೇ ಜನನ, ನೀರಿನಿಂದಲೇ ಮರಣ. ನಮ್ಮ ಜೀವನವು ಹಾಗೆ, ನಮ್ಮವರಿಂದಲೇ ಸನ್ಮಾನ, ನಮ್ಮವರಿಂದಲೇ ಅವಮಾನ. ಇದೇ ಜೀವನ.
बोलकर सोचने से बेहतर है सोचकर बोल। दीपावली शुभाशय ತಿಳಿಸುವ ನನ್ನ ಎಲ್ಲ ಸ್ನೇಹಿತರಲ್ಲಿ ಒಂದು ಕಳಕಳಿಯ ವಿನಂತಿ. ಸ್ವಲ್ಪ ಉದ್ದಾದರೂ ಪರವಾಗಿಲ್ಲ, ಎಲ್ಲರಿಗೂ ದೀಪಾವಳಿ ಶುಭಾಶಯಗಳು ಅಂತ ತಿಳಿಸಿ. ಹ್ಯಾಪಿ ದಿವಾಲಿ, ಹ್ಯಾಪಿ ದಿವಾಲಿ, ಹ್ಯಾಪಿ ದಿವಾಲಿ ಅಂತ ಹೇಳಲಿಕ್ಕೆ ಹೋಗಬೇಡ್ರಿ. ಈಗ ನಾವು ಆ ಶುಭಾಶಯದಿಂದ ಆಲ್ಮೋಸ್ಟ್ ದಿವಾಳಿ ಎದ್ದು ಹೋಗಿಬಿಟ್ಟೇವೆ. ಈಗ ನಾವು ಮತ್ತೆ ಪುನರಾವೃತ್ತಿ ಆಗೋದು ಬೇಡ, ನಮ್ಮ ಸಂಸ್ಕೃತಿಯನ್ನು ನಾವು ಮರೆಯೋದು ಬೇಡ. ಅದಕ್ಕೆ ಸೌಜನ್ಯವಾಗಿ ಎಲ್ಲರಿಗೂ ದೀಪಾವಳಿ ಶುಭಾಶಯ ಅಂತ ತಿಳಿಸಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಸೌಂದರ್ಯಕ್ಕೆ ಭಾಳ ಲಘುನ ಮರಳಾಗಿಬಿಡ್ತೇವೆ, ಆದರೆ ವಾಸ್ತವವಾಗಿ ನಾವು ಸೌಂದರ್ಯದ ಜೊತೆ ಜೀವನ ಮಾಡ್ತಾ ಇಲ್ಲ ಅನ್ನೋ ಅಂಥದ್ದು ನಮಗೆ ಗೊತ್ತಾಗೋದ್ರೊಳಗನ ಸೌಂದರ್ಯ ಮಾಸಿ ಹೋಗ್ಬಿಟ್ಟಿತ್ತು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಐ ಲವ್ ಕೃಷ್ಣ. ಜೈ ಶ್ರೀ ಕೃಷ್ಣ. ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ನೀವು ಮಾಡಿದ ತಪ್ಪು ನಿಮಗೆ ಲಕ್ಷಾಂತರ ನಷ್ಟ ಮಾಡಬಹುದು, ಆದರೆ ಆ ತಪ್ಪಿನಿಂದ ಕಲಿತ ಪಾಠ ಕೋಟಿಗೂ ಹೆಚ್ಚು ನಿಮ್ಮ ಎದುರು ತಂದು ಸುರಿಯಬಲ್ಲದು.